ಫ್ರೆಂಡ್ಸ್, ವೆಲ್ಕಮ್ ಟು ಹರ್ಷಿತಾ ಪ್ರಣವಿ ಕಿಚನ್. ಇವತ್ತಿನ ರೆಸಿಪಿ ನಾನು ಮನೆಯಲ್ಲೇ ಪುಳಿಯೋಗರೆ ಗೊಜ್ಜನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ಗೊಜ್ಜನ್ನು ಒಮ್ಮೆ ಮಾಡಿಟ್ಕೊಂಡ್ರೆ ಒಂದು 2 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ, ತುಂಬ ಬೇಗನೂ ಆಗುತ್ತೆ. ಒಂದು ಸರಿ ಮಾಡಿದರೆ ನಾವು 1-2 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಹೇಗಂತ ನೋಡ್ಕೊಂಡು ಬರೋಣ, ಬನ್ನಿ. ನಾನಿಲ್ಲಿ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದು ತುಂಬ ಹುಳಿ ಇದೆ, ಹಂಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ. ನಾನು ಅದನ್ನು ರಾತ್ರಿನೇ ನೆನೆ ಇಟ್ಟಿದ್ದೀನಿ. ನೀವು ಅರ್ಜೆಂಟು ಬೇಕಿದ್ದರೆ ಬೆಳಗ್ಗೆನೇ ಬಿಸಿ ನೀರು ಹಾಕಿ ಸ್ವಲ್ಪ 1/2 ಗಂಟೆ ನೆನೆ ಇಟ್ಟು ಈ ಥರ ಹಿಂಡೋದ್ರಿಂದ ರಸ ಚೆನ್ನಾಗಿ ಬಿಡುತ್ತೆ. ನೆಕ್ಸ್ಟ್ ಒಂದು ಜಾಲರಿ ತೊಗೊಂಡು ನಾನು ಅದನ್ನು ನೀಟಾಗಿ ಸೋಸ್ಕೋತೀನಿ. ಇವಾಗ ಸೋಸ್ಕೊಂಡಿದ್ದೀನಿ ನಾನು. ಇವಾಗ ಅದನ್ನು 1 40 ನಿಮಿಷ ಲೋ ಫ್ಲೇಮಲ್ಲಿಟ್ಟು ನಾನು ಇದನ್ನು ಕುದಿಸ್ಕೋತೀನಿ. ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡು ನನಗೆ ಅದಕ್ಕೆ ಈ ಥರ 1 ಸ್ಪೂನಲ್ಲಿ 1 ಟೇಬಲ್ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನೂ ಅಷ್ಟೇ, ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋತೀನಿ, ಹಸಿ ವಾಸನೆ ಹೋಗೋವರೆಗೂ ಮತ್ತು ಕಲರ್ ಚೇಂಜ್ ಆಗೋವರೆಗೂ. ನೆಕ್ಸ್ಟ್ ನಾನು ಇವಾಗ ಅದೇ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ತೊಗೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಅದೇ ಥರ ಸ್ಪೂನಲ್ಲಿ ನಾನು 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಮೆಣಸನ್ನು ತೊಗೊಂಡಿದ್ದೀನಿ, ಕಾಳು ಮೆಣಸು. ಅದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ, ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ನಾನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಎಲ್ಲನೂ ಅಷ್ಟೇ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಪೌಡರು ಸ್ಮೆಲ್ ಬರುತ್ತೆ. ಹಾಗಾಗಿ ನಾನು ಈ ಥರ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ಪಾತ್ರೆಗೆ ನಾನು ಇವಾಗ 3 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನ ತೊಗೋತೀನಿ. ಇವಾಗ ಅದನ್ನು ಅಷ್ಟೇ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಉರಿರಿ ಸ್ವಲ್ಪ, ಮತ್ತು ಕಲರು ಕೂಡ ಚೇಂಜ್ ಆಗಬೇಕು. ನಾನು ಇವಾಗ ಇದಕ್ಕೇ 1/3 ಎಸಳಷ್ಟು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಇದಕ್ಕೆ ಇವಾಗ 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಮೂರನ್ನು ಅಷ್ಟೇ, ಹಸಿ ವಾಸನೆ ಹೋಗೋವರೆಗೂ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗಿ ಚಟಪಟ ಅಂತ ಸಿಡಿಯೋವರೆಗೂ ಲೋ ಫ್ಲೇಮಲ್ಲೇ ಇಟ್ಟು ಉರ್ಕೊಳ್ಳೋಣ. ಸೀಸೋದು ಬೇಡ, ನಿಧಾನ ಆಗಿ ಉರಿಯೋಣ. ಇವಾಗ ಆಗಿದೆ, ಅಲ್ಲಿವರೆಗೂ ನಾವು ಹುಣಸೆಹಣ್ಣು ನೋಡ್ಕೊಂಬರೋಣ. ಇವಾಗ ನೋಡಿ, 1/2 ಕುದ್ದಿದೆ. ಇವಾಗ ಇದಕ್ಕೆ ನಾನು 1/3 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕೋತೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಈ ಹುಣಸೆಹಣ್ಣು ಸ್ವಲ್ಪ ಹುಳಿ ಇದೆ, ಸ್ವಲ್ಪ ಜಾಸ್ತಿನೇ ಹುಳಿ ಇದೆ, ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕೋತಾ ಇದ್ದೀನಿ. 1/3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೆಲ್ಲನ. ನಿಮಗೆ ಇನ್ನೂ ಜಾಸ್ತಿ ಬೇಕಿತ್ತಂದರೆ ಹಾಕ್ಕೊಳ್ಳಿ, ಸಕ್ಕರೆ ಕೂಡ ಹಾಕೋಬೋದು, ಅದು ಆಪ್ಷನಲ್ಲು. ಇವಾಗ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಮತ್ತು ಸ್ವಲ್ಪ ಉಪ್ಪು ಕೂಡ 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಈಗಲೇ ಆ್ಯಡ್ ಮಾಡ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಮತ್ತೆ ಕುದಿಸ್ಕೊಳ್ಳೋಣ. ಇನ್ನೂ 1-10 ಮಿನಿಟ್ಸು ಲೋ ಫ್ಲೇಮಲ್ಲೇ ಇಟ್ಟು ಮಾಡಬೇಕು. ಪುಳಿಯೋಗರೆ ಗೊಜ್ಜು ಮಾಡುವಾಗ ನೀವು ಸ್ಟಾರ್ಟಿಂಗಲ್ಲಿ ಲೋ ಫ್ಲೇಮಲ್ಲಿ ಇಟ್ಟರೆ ಗೊಜ್ಜು ಕೊನೆಯವರೆಗೂ ಲೋ ಫ್ಲೇಮಲ್ಲೇ ಆಗಬೇಕು. ಇವಾಗ ನೆಕ್ಸ್ಟ್ ಮತ್ತು ಅದೇ ಪಾತ್ರೆಗೆ ನಾನು 1/6 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 1/10 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೋತಾ ಇದ್ದೀನಿ. ನಿಮಗೆ ಖಾರ ಕಲರ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದನ್ನು ಅಷ್ಟೇ, 1 ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಘಾಟ್ ಆಗೋದಿಲ್ಲ, ಮತ್ತು ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ, ಕಲರು ಚೆನ್ನಾಗಿ ಬರುತ್ತೆ ಗೊಜ್ಜಿಂದು. ಹಾಗಾಗಿ ಸ್ವಲ್ಪ ಆಯಿಲ್ ಹಾಕಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ಕೋಬೇಕು, ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟು ಎಲ್ಲ ಮಾಡ್ಕೊಳ್ಳಿ. ಇವಾಗಿದೆ, ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನು ಇವಾಗ 4-5 ಟೇಬಲ್ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ. ಎಳ್ಳನ್ನ 1-2 ಸೆಕೆಂಡು ಚಟಪಟ ಅಂತ ಅಂದ ತಕ್ಷಣ ಅದನ್ನು ತೆಗೆದು ಬಿಡಬೇಕು. ಈಗ ಎಳ್ಳು ಆಗಿದೆ, ಇವಾಗ ಅದಕ್ಕೆ ನಾನು ಕೊಬ್ಬರಿನ ಹಾಕೋತೀನಿ. ಕೊಬ್ಬರಿನೂ ಅಷ್ಟೇ, 4-5 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ 2-3 ಸೆಕೆಂಡಷ್ಟು ಉರ್ಕೋಬೇಕಷ್ಟೇ, ಜಾಸ್ತಿ ಬೇಡ ಸ್ವಲ್ಪ. ಈ ಥರ ಉರ್ಕೊಂಡಾಗಿದೆ, ಇವಾಗ ರೆಡಿಯಾಗಿದೆ. ಈಗ ಮಸಾಲೆ ಎಲ್ಲನೂ ಕೂಡ ಗ್ರೈಂಡ್ ಮಾಡ್ಕೊಳ್ಳೋಣ ನಾವು. ನೋಡಿ, ಎಲ್ಲ ಉರಿದಿರೋದೆಲ್ಲ 1 ಪ್ಲೇಟಲ್ಲಿ ಹಾಕಿ ಆರಿಸ್ಕೊಂಡಿದ್ದೀನಿ. ಇವಾಗ ಅದನ್ನು 1 ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣಗೆ ಫುಲ್ ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಡ್ರೈ ಆಗಿ ಗೊಜ್ಜು ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಎಳ್ಳು ಕೂಡ 1-2 ಸೆಕೆಂಡಷ್ಟು ಅಷ್ಟೇ ಆನ್ ಮಾಡಿ ಮಿಕ್ಸಿ ಆಫ್ ಮಾಡಬೇಕು. ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಪುಡಿ ಆಗಬೇಕು ಅಷ್ಟೇ, ಮಾಡ್ಕೋಬೇಕು ಅದನ್ನು. ನೋಡಿ, ಇವಾಗ ರೆಡಿಯಾಗಿದೆ. ಇಷ್ಟೇ, ಸ್ವಲ್ಪ ಅಂದರೆ ಸ್ವಲ್ಪ ಮಾಡ್ಕೋಬೇಕು ಅದನ್ನು ಗ್ರೈಂಡು. ನೆಕ್ಸ್ಟ್ ಕೊಬ್ಬರಿನೂ ಅಷ್ಟೇ, 1 ಸುತ್ತು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ, ಜಾಸ್ತಿ ಸಣ್ಣಗೆ ಬೇಡ. ನೋಡಿ, ಈ ಥರ ಮುರಿದ್ರೆ ಪುಡಿ ಪುಡಿ ಆಗುತ್ತೆ, ಆ ಥರ ಉರ್ಕೋಬೇಕು.
ಇವಾಗ ಅದನ್ನು ಅಷ್ಟೇ ಒಂದೇ ಒಂದು ಸುತ್ತು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಆಗಿದೆ. ನೆಕ್ಸ್ಟ್ ಇಲ್ಲಿ ಗೊಜ್ಜು ರೆಡಿ ಆಗಿದೆ, ಎಲ್ಲ ಕುದ್ದು ಕುದ್ದು ತುಂಬ ಕಡಿಮೆ ಆಗಿದೆ. ಈಗ ಅದಕ್ಕೆ ನಾವು ಅದನ್ನು ಒಂದೇ ಸ್ಪೂನ್ ಹಾಕಿ ತಿರುಗಿ 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 ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ನಾನು ಅದೇ ಹುಣ್ಸೆಹಣ್ಣು ಎಷ್ಟು ತೊಗೊಂಡಿದ್ದೆ ಅಷ್ಟೇ ಕೂಡ ಪೌಡರ್ನ ತೊಗೊಂಡಿದ್ದೀನಿ, ಅಷ್ಟೇ ಕ್ವಾಂಟಿಟೀಲಿ ಪೌಡರ್ ಆಗಿದೆ. ಈಗ ಅದನ್ನು ನಿಧಾನಾಗಿ ಒಂದು ಸ್ಪೂನೇ ಹಾಕ್ಕೊಂಡು ತಿರುಕೊಂಡು ತಿರುಕೊಂಡು ಗಂಟು ಆಗದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಿಧಾನ ತಿರ್ಕೊಂಡು ತಿರ್ಕೊಂಡು ಹಾಕೋಬೇಕು ಪೌಡರ್ನ. ಇವಾಗೆಲ್ಲ ಹಾಕೋತಾ ಇದ್ದೀನಿ, ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ. ಇವಾಗ ಈಗ ಆಗಿದೆ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲೋ, ಆದಷ್ಟು ಲೋ ಫ್ಲೇಮಲ್ಲೇ ಇರಲಿ, ಮೀಡಿಯಮ್ಮು ಕೂಡ ಬೇಡ, ಲೋ ಫ್ಲೇಮಲ್ಲೇ ಇಟ್ಟು ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಸ್ಟವ್ ಆಫ್ ಮಾಡ್ಕೋತೀನಿ. ಸ್ಟವ್ ಆಫ್ ಮಾಡ್ಕೊಂಡು ನಾವು ಇದಕ್ಕೆ ಎಳ್ಳು ಮತ್ತು ಕೊಬ್ಬರಿನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸ್ಟವ್ ಆನಲ್ಲಿ ಇದ್ದಾಗಲೇ ಆ್ಯಡ್ ಮಾಡಿದರೆ ಏನಾಗುತ್ತೆ, ಅದು ಬೇಗ ತುಂಬ ಬೇಗ ಗಟ್ಟಿ ಆಗಿಬಿಡುತ್ತೆ. ಹಂಗಾಗಿ ಸ್ಟವ್ ಆಫ್ ಮಾಡ್ಕೊಂಡು ಎಳ್ಳು ಮತ್ತು ಕೊಬ್ಬರಿನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಚೆನ್ನಾಗಿ. ಈಗೆಲ್ಲ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಇದು ಗೊಜ್ಜಿಗೆ ಒಗ್ಗರಣೆ ಹಾಕೋಬಿಡೋಣ. ನೆಕ್ಸ್ಟ್ ನಾನೊಂದು ಪ್ಯಾನ್ ಇಟ್ಟು ನಾನಿಲ್ಲಿ ಒಂದು 7-8 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಇಂಗು ಹಾಕಿದೆ. ಇವಾಗ ನೆಕ್ಸ್ಟ್ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಒಂದು 4-5 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ, ಒಳಗೆ ಬೇಯೋದಿಲ್ಲ, ಬೇಗ ಸಿಗುತ್ತೆ. ಹಂಗಾಗಿ ಆದಷ್ಟು ಲೋ ಅಲ್ಲೇ ಇಟ್ಕೊಂಡು ಮಾಡ್ಕೊಳ್ಳೋಣ. ಈಗಾಗಿದೆ, ನಾನು ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ಇವಾಗ ನಾನು ಅದಕ್ಕೆ ಒಂದು 2-3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಇವಾಗ ಅದಕ್ಕೆ ಒಂದು 2 ಎಸಳಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಆಗಿದೆ. ಇದಕ್ಕೆ ಉಪ್ಪೇನು ಬೇಡ, ನಾವು ಆಲ್ರೆಡಿ ಗೊಜ್ಜಿಗೂ ಉಪ್ಪು ಹಾಕ್ಕೊಂಡಿದ್ದೀವಿ, ಹುಣಸೆಹಣ್ಣು ಗೊಜ್ಜಿಗೆ ಮತ್ತು ಅನ್ನಕ್ಕೂ ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ನೀವು. ಈಗ ರೆಡಿಯಾಗಿದೆ. ಇದನ್ನು ಅದಕ್ಕೆ ಹುಣಸೆಹಣ್ಣು ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಈ ಥರ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಗೊಜ್ಜನ್ನು ನೀವು ಮಾಡಿಕೊಂಡು 2 ತಿಂಗಳವರೆಗೂ ಬೇಕಾದರೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು. ಗಾಜಿನ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ, ಎಷ್ಟು ದಿನ ಆದರೂ ಏನೂ ಆಗಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಗಿದೆ. ಇವಾಗ ನಾನು ಇವಾಗ ಒಂದು ಬೌಲಲ್ಲಿ ರೈಸ್ ತೊಗೊಂಡಿದ್ದೀನಿ, ರೈಸಿಗೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ತುಂಬ ಅಂದರೆ ತುಂಬ ಈಸಿಯಾಗಿ ಬೇಗ ಆಗುತ್ತೆ. ಒಂದು ಸರಿ ಮಾಡಿಟ್ಕೊಂಡ್ರೆ ನಿಮಗೆ ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ. ಒಂದು ತಿಂಗಳು 2 ತಿಂಗಳವರೆಗೂ ಯೂಸ್ ಮಾಡ್ಬೋದು. ನಾನು ಇವಾಗಿಲ್ಲಿ 1 kg ರೈಸಿಗೆ ಆಗೋವಷ್ಟು ಗೊಜ್ಜನ್ನು ಮಾಡ್ಕೊಂಡಿದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಫ್ರೆಂಡ್ಸ್, ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡುವಾಗ. ನೀವು ಬೇಕಂತಂದರೆ ಕ್ಯಾರೆಟ್ನೂ ಕೂಡ ತುರಿದು ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಅದು ಆಪ್ಷನಲ್ಲು, ನಿಮಗೆ ಬೇಕಿತ್ತಂದರೆ ಹಾಕ್ಕೊಳ್ಳಿ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ನೀವು ಗೊಜ್ಜನ್ನು ಕುದಿಸಿದ ಮೇಲೆ ಬೇಕಿದ್ರೆ ಸ್ಟೋರ್ ಮಾಡಿ ಇಟ್ಕೊಬೋದು. ನಿಮಗೆ ಯಾವಾಗ ಬೇಕಾವಾಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಒಗ್ಗರಣೆ ಕೂಡ ಹಾಕೋಬೋದು. ಇಲ್ಲ ಒಂದೇ ಸರಿ ಬೇಕಿದ್ರೆ ಎಲ್ಲ ಒಗ್ಗರಣೆ ಹಾಕಿ ಕೂಡ ಇಡ್ಬೋದು. ನೀವು ಅನ್ನಕ್ಕೆ ಮಿಕ್ಸ್ ಮಾಡುವಾಗ ಏನು ಮಾಡಿ, ತುಂಬ ದಿನ ಆಗಿತ್ತಂದರೆ ಸ್ವಲ್ಪ ಸಾಂಬಾರು ಪುಡಿನ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಉಪ್ಪು, ಹುಳಿ, ಖಾರ ಎಲ್ಲ ಅದು ಸ್ವಲ್ಪ ಕಡಿಮೆ ಆದಂಗಾಗಿರುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.